ತಾವು ಯಾವ ಕಾಲೇಜಿನಲ್ಲಿ ಇದ್ದೀರಾ ಅಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ ನಿನ್ನಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿದೆಯಾ ಸವಲತ್ತುಗಳು ಮತ್ತು ಸೌಲಭ್ಯಗಳು ಹೆಚ್ಚು ಮಾಡಿ ಕೊಟ್ಟಿದ್ದಾರಾ ಕಾಲೇಜಿನಲ್ಲಿ ಹೇಗೆ ಎಸ್ ಅರವಿಂದ್ ನಿನ್ನೆ ಸುಮಾರು 8-9 ತಿಂಗಳ ನಂತರ ಕಾಲೇಜುಗಳು ರೀ ಓಪನ್ ಆಗ್ತಾ ಇದ್ದವೆ ಕಾಲೇಜ್ ರೀ ಓಪನ್ ಗೆ ವಿದ್ಯಾರ್ಥಿಗಳು ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಇವತ್ತು ಜಾಲಹಳ್ಳಿಯಲ್ಲಿ ಇರತಕ್ಕಂತ ಬಿಎಲ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇದ್ದೇವೆ ಈಗಾಗಲೇ ಕ್ಲಾಸ್ಗಳು ಕೂಡ ಆರಂಭವಾಗಿದ್ದವೆ ಕ್ಲಾಸ್ನ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಹೋಗ್ತೇನೆ ನೀವು ಇಲ್ಲಿ ನೋಡಬಹುದಾಗಿದೆ ವಿದ್ಯಾರ್ಥಿಗಳು ಕೂಡ ಕ್ಲಾಸ್ಗಳನ್ನು ಅಟೆಂಡ್ ಮಾಡ್ತಾ ಇದ್ದಾರೆ ಜೊತೆಗೆ ಟೀಚರ್ಸ್ಗಳು ಕೂಡ ಅಧ್ಯಾಪಕರು ಕೂಡ ಪಾಠದಲ್ಲಿ ನಿರತರಾಗಿದ್ದಾರೆ ನಿನ್ನೆ ಒಂದು ಕೇವಲ 4ರಿಂದ 5 ಜನ ಮಾತ್ರ ಬಂದಿದ್ರು ಇವತ್ತು 10ರಿಂದ 12 ಜನ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ ಇಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಸೋಶಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೇನ್ ಅನ್ನು ಮಾಡಿದ್ದಾರೆ ಜೊತೆಗೆ ಮಾಸ್ಕ್ ಗಳನ್ನ ಕೂಡ ಕಂಪಲ್ಸರಿ ಅನ್ನು ಹಾಕಿದ್ದಾರೆ ಜೊತೆಗೆ ಶಿಕ್ಷಕರು ಇರಬಹುದು ವಿದ್ಯಾರ್ಥಿಗಳು ಇರಬಹುದು ಎಲ್ಲರಿಗೂ ಕೂಡ ಕೊರೋನಾ ಟೆಸ್ಟ್ ಗಳನ್ನ ಕೂಡ ನಡೆಸಿ ರಿಪೋರ್ಟ್ ಅನ್ನು ಕೂಡ ತಂದಿದ್ದಾರೆ ನೀವು ಇಲ್ಲಿ ದೃಶ್ಯಾವಳಿಗಳಲ್ಲಿಯೂ ಕೂಡ ನೋಡಬಹುದಾಗಿದೆ ವಿದ್ಯಾರ್ಥಿಗಳ ಮುಂದೆಯೇ ಕೊರೋನಾ ನೆಗೆಟಿವ್ ರಿಪೋರ್ಟ್ ಕೂಡ ಇದೆ ಜೊತೆಗೆ ಪೋಷಕರ ಅನುಮತಿ ಪತ್ರ ಕೂಡ ಇದೆ ಇನ್ನು ವಿದ್ಯಾರ್ಥಿಗಳನ್ನೇ ಮಾತನಾಡಿಸ್ತಾ ಹೋಗ್ತೇನೆ ಮೇಡಂ ಇಷ್ಟು ದಿನಗಳ ನಂತರ ಕಾಲೇಜಿಗೆ ಬಂದಿದ್ದೀರಾ ಏನು ಅನಿಸ್ತಾ ಇದೆ ಹ್ಯಾಪಿ ಅನಿಸ್ತಿದೆ ಆನ್ಲೈನ್ ಇಂದ ಆಫ್ಲೈನ್ ಇಂದ ಬೆಟರ್ ಅನಿಸ್ತಿದೆ ಏನು ಅರ್ಥ ಆಗ್ತಿರಲಿಲ್ಲ ಆನ್ಲೈನ್ ಅಲ್ಲಿ ಈಗ ಬೆಟರ್ ಅನಿಸ್ತಿದೆ ಆನ್ಲೈನ್ ಅರ್ಥ ಆಫ್ಲೈನ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಓಕೆ ಇವಾಗ ಪೋಷಕರ ಒಂದು ಅನುಮತಿ ಪತ್ರ ಕೂಡ ಕಡ್ಡಾಯ ಟೀಚರ್ ಕೈ ಕೊಟ್ಟಿದ್ದೀವಿ ಪೇರೆಂಟ್ಸು ಖುಷಿಯಾಗಿದ್ದಾರೆ ಕಾಲೇಜ್ ಕಳ್ಸೋಕ್ಕೆ ಓಕೆ ಇನ್ನು ನೋಡಬಹುದಾಗಿದೆ ದೃಶ್ಯಾವಳಿಗಳಲ್ಲಿಯೂ ಕೂಡ ನೋಡಬಹುದಾಗಿದೆ ಯಾವ ರೀತಿ ಡಿಸ್ಟೆನ್ಸ್ ಇರಬಹುದು ಜೊತೆಗೆ ಅವರ ಮಧ್ಯದಲ್ಲಿ ಒಂದು ಗ್ಯಾಪ್ ಇರಬಹುದು ಎಲ್ಲವನ್ನ ಕೂಡ ಪಾಲಿಸಿಕೊಂಡು ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಮತ್ತೊಬ್ಬ ವಿದ್ಯಾರ್ಥಿಯನ್ನು ಮಾತನಾಡಿಸುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡ್ತೇನೆ ಮೇಡಂ ಏನು ಅನಿಸ್ತಾ ಇದೆ ವಿ ಆರ್ ಹ್ಯಾಪಿ ಟು ಕಮ್ ಟು ಕಾಲೇಜ್ ಟು ಅಟೆಂಡ್ ದ ಕ್ಲಾಸಸ್ ಮ್ಯಾಮ್ ಇನ್ ಆನ್ಲೈನ್ ಇನ್ ಆಫ್ಲೈನ್ ಕ್ಲಾಸಸ್ ಇನ್ ಆನ್ಲೈನ್ ಕ್ಲಾಸ್ ವಿ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ಇನ್ ಆಫ್ಲೈನ್ ಕ್ಲಾಸ್ ವಿ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಿ ಕೆನ್ ಕನೆಕ್ಟ್ ವಿತ್ ಮ್ಯಾಮ್ ಡೈರೆಕ್ಟ್ಲಿ ವಿ ಕೆನ್ ಆಸ್ಕ್ ಡೌಟ್ಸ್ ವಿ ಆರ್ ಹ್ಯಾಪಿ ಟು ಕಮ್ ಟು ಕಾಲೇಜ್ ಮ್ಯಾಮ್ ಓಕೆ ಇನ್ನು ಅಧ್ಯಾಪಕರನ್ನೇ ಮಾತನಾಡಿಸ್ತಾ ಹೋಗ್ತೇನೆ ಮೇಡಮ್ ಇಷ್ಟು ದಿನದ ನಂತರ ಒಂದು ಕಾಲೇಜ್ ಕೂಡ ಓಪನ್ ಆಗಿದ್ದಾವೆ ಮೊದಲು ಕೊರೋನಾಕ್ಕಿಂತ ಮೊದಲು ಟೀಚ್ ಮಾಡೋದಕ್ಕೂ ಇವಾಗ ಟೀಚ್ ಮಾಡೋದಕ್ಕೂ ಹೇಗೆ ಅನಿಸ್ತಾ ಇದೆ ಟೀಚರ್ಸು ಸಾಕಷ್ಟು ಕಲ್ತಿದ್ದೀವಿ ಆನ್ಲೈನ್ ಟೀಚಿಂಗನ್ನು ಬಳಸಿದ್ದೀವಿ ಅದರಲ್ಲಿ ಸುಮಾರು ಪ್ರಾಬ್ಲಮ್ ಮಕ್ಕಳು ಫೇಸ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಯಿತು ಕೆಲವ್ರ ಹತ್ರ ಸ್ಮಾರ್ಟ್ಫೋನ್ಸ್ ಇರಲ್ಲ ನೆಟ್ವರ್ಕ್ ಡ್ರ್ಯಾಗ್ ಆಗ್ತಾ ಇರುತ್ತೆ ನಮ್ಮ ವಾಯ್ಸ್ ಕೇಳಲ್ಲ ಅಂತ ಹೇಳ್ತಾರೆ ಅದೆಲ್ಲದಕ್ಕೂ ಒಂದು ಕೊನೆ ಕಂಡಿದೆ ಅನ್ನಿಸ್ತಾ ಇದೆ ನಮಗೂ ಖುಷಿ ಆಗುತ್ತೆ ಮಕ್ಕಳನ್ನ ನೋಡಲಿಕ್ಕೆ ಆದರೆ ಕೆಲವು ಮೆಷರ್ಸನ್ನು ಅವರು ತೆಗೆದುಕೊಳ್ಬೇಕು ನಾವು ತೆಗೆದುಕೊಳ್ಬೇಕು ಸೊ ವಿ ಹ್ಯಾವ್ ಆಲ್ಸೋ ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಸ್ಟೂಡೆಂಟ್ಸ್ಗೂ ಸಾಕಷ್ಟು ಅರೇಂಜ್ಮೆಂಟ್ಸನ್ನು ಮಾಡಿದ್ದೀವಿ ಸ್ಯಾನಿಟೈಸ್ ಮಾಡ್ತೀವಿ ಹೋದ ಮೇಲೆ ಮಕ್ಕಳು ಹೋದ್ಮೇಲೆ ಸಂಜೆಗೆ ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮೇಂಟೈನ್ ಮಾಡಿದ್ವಿ ಎಲ್ಲರೂ ಕಂಪಲ್ಸರಿಯಾಗಿ ರಿಪೋರ್ಟ್ ತಂದರೆ ಮಾತ್ರನೇ ಕ್ಲಾಸ್ಗೆ ಅಲೋ ಮಾಡೋದು ಅಂತ ಹೇಳಿದ್ವಿ ಒಂದು ಸೆಪ್ರೇಟ್ ಕ್ಲಾಸನ್ನು ಅವ್ರಿಗೋಸ್ಕರನೇ ಬಿಟ್ಟಿದ್ದೀವಿ ಓಕೆ ಮೇಡಮ್ ಇವಾಗ ಕಾಲೇಜಿನಲ್ಲಿಯೂ ಕೂಡ ಕೋವಿಡ್ ಟೆಸ್ಟನ್ನು ನಡೆಸ್ತಾ ಇದ್ದೀರಾ ಏನು ಹೇಳ್ತೀರಾ ಹೌದು ನಾವು ಲೆಕ್ಚರರ್ಸ್ ಎಲ್ಲರೂ ಮಾಡಿಸ್ಕೊಂಡ್ವಿ ಪ್ಲಸ್ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಮತ್ತೆ ಮಾಡಿಸಿದ್ದೀವಿ ಏನಂದರೆ ಟೀಚಿಂಗೂ ಆಗಬೇಕು ಪ್ಲಸ್ ಒಂದು ಸೇಫ್ ಅಟ್ಮಾಸ್ಫಿಯರಲ್ಲಿ ಟೀಚಿಂಗ್ ಆಗಬೇಕು ಅನ್ನೋದು ನಮ್ಮದೇ ಉದ್ದೇಶ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿರೋದು ಅಷ್ಟೇ ಅಲ್ಲ ಆಫ್ಲೈನ್ ಕ್ಲಾಸಸ್ ಮತ್ತೆ ಸೇಫ್ ಆಗಿರಬೇಕು ಸ್ಟೂಡೆಂಟ್ಸ್ಗೂ ಎಫೆಕ್ಟ್ ಆಗಬಾರ್ದು ಲೆಕ್ಚರರ್ಸ್ಗೂ ಎಫೆಕ್ಟ್ ಆಗಬಾರ್ದು ಟೀಚಿಂಗ್ ಅನ್ನೋದು ಏನಿದೆ ಎಜುಕೇಷನ್ ಏನಿದೆ ಆ ಪರ್ಪಸ್ನ ಸರ್ವ್ ಆಗಬೇಕು ಅನ್ನೋದು ಮುಖ್ಯ ಉದ್ದೇಶ ಓಕೆ ಪೋಷಕರಿಗೆ ಕೂಡ ನಮ್ಮ ಜೊತೆ ಇದ್ದಾರೆ ಸರ್ ಇವಾಗ ಮಕ್ಕಳನ್ನು ಕೂಡ ಕಳಿಸ್ತಾ ಇದ್ದೀರಾ ಏನು ಅನಿಸ್ತಾ ಇದೆ ಭಯ ಆಗ್ತಿಲ್ವಾ ನಮ್ಗೆ ಖುಷಿ ಆಗ್ತೈತೆ ಮೇಡಮ್ ಅವ್ರಿಗೆ ಆನ್ಲೈನ್ ಕ್ಲಾಸಲ್ಲಿ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ ಹುಡುಗರಿಗೆ ಅದಕ್ಕೋಸ್ಕರ ನಾವು ಆನ್ ಸ್ಕೂಲ್ ಓಪನ್ ಮಾಡಿದರೆ ನಮಗೂ ಖುಷಿ ಆಗುತ್ತೆ ಅಂತ ನಾವು ಹೇಳ್ತೇವೆ ಓಕೆ ಒಟ್ಟಾರೆಯಾಗಿ ಹೇಳೋದೇನಂತಂದ್ರೆ ಇಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕಾಲೇಜಿನವರು ಕೂಡ ನಡೆಸಿದ್ದಾರೆ ಜೊತೆಗೆ ಇಲ್ಲಿ ನೋಡಬಹುದಾಗಿದೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ ಮಾಸ್ಕ್ಗಳನ್ನ ಹಾಕಿಕೊಂಡು ಜೊತೆಗೆ ಕೊರೋನಾ ರಿಪೋರ್ಟ್ ಅನ್ನು ಹಾಗೂ ಪೋಷಕರ ಅನುಮತಿ ಕಡ್ಡಾಯದೊಂದಿಗೆ ಇವತ್ತು ಕ್ಲಾಸ್ಗಳನ್ನ ನಡೆಸ್ತಾ ಇದ್ದಾರೆ ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಅರುಣ ಸೊ ಇದು ಸದ್ಯಕ್ಕೆ ಕಾಲೇಜುಗಳ ಪರಿಸ್ಥಿತಿ ಸೊ ನೋಡೋಣ ಹಾಗಾದರೆ ನಾಳೆಯಿಂದ ಏನಾದರೂ ಜಾಸ್ತಿ ಆಗಬಹುದಾ ಆಗುತ್ತೆ ಸ್ಟ್ರೆಂತ್ ಅಂತಕ್ಕಂಥ ನಿರೀಕ್ಷೆ ಇದೆ